ಶನಿವಾರದ ದಿನ ಮಧ್ಯಾಹ್ನದ ವಿಡಿಯೋ ನೀವೀಗ ನೋಡ್ತಾ ಇರೋದು ಸುಮಾರಷ್ಟು ಕಾರಣಗಳಿಂದ ಮತ್ತು ಹೆಲ್ತ್ ಕೂಡ ಸರಿ ಇರ್ತಿರೋ ಕಾರಣದಿಂದ ಮೂರು ನಾಲ್ಕು ದಿನದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಮ್ಮನೇಲಿ ಶನಿವಾರ ಬಂತು ಅಂದ್ರೆ ಅದು ಗಾರ್ಡನ್ ಕ್ಲೀನಿಂಗ್ ಟೈಮ್ ಅಂತಲೇ ಇಟ್ಕೊಂಬಿಟ್ಟಿದ್ವಿ ಪ್ರತಿದಿನ ಶನಿವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಗಾರ್ಡನ್ ಕ್ಲೀನ್ ಮಾಡ್ತಾನೆ ಇರ್ತೀವಿ ಸಮನ್ವಿ ಮತ್ತು ಜಾನು ಇಬ್ಬರೂ ಇನ್ನೂ ಗಾರ್ಡನ್ ಕ್ಲೀನಿಂಗ್ ಮಾಡ್ತಾಯಿದ್ರು ಸರಿ ನಾನು ಅಷ್ಟರಲ್ಲಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಬೇಡ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ವೀಕೆಂಡ್ ಆಗಿರೋದ್ರಿಂದ ತರಕಾರಿಗಳು ಕೂಡ ಖಾಲಿ ಆಗಿತ್ತು ಮತ್ತೆ ಅದು ತಂದಿರಲಿಲ್ಲ ಸರಿ ಒಂದೇ ಒಂದು ಸೋರೆಕಾಯಿ ಇತ್ತು ಸರಿ ಅದನ್ನೇ ಹೆಚ್ಚಿ ಗ್ರೇವಿ ತರ ಮಾಡ್ಬೇಡ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ಸೋರೆಕಾಯಿ ರೆಸಿಪಿನ ಹಿಂದೆನೆ ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೊಂಡಿದ್ದೆ ಹಾಗಾಗಿ ಮತ್ತೊಮ್ಮೆ ಇದರ ರೆಸಿಪಿ ಇಲ್ಲಿ ನಿಮಗೆ ತೋರಿಸ್ತಾ ಇಲ್ಲ ಆದರೆ ಈ ಸೋರೆಕಾಯಿ ಸಂಬಂಧಪಟ್ಟಂತ ಒಂದು ಪುಟ್ಟ ಟಿಪ್ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಪ್ರತಿ ಸಲ ಸೋರೆಕಾಯಿನ ನೀವು ಉಪಯೋಗಿಸ್ಬೇಕಾದ್ರೆ ಹೆಚ್ಚಿಟ್ಕೊಂಡಿರೋ ಸೋರೆಕಾಯಿ ಒಂದೇ ಒಂದು ಹೋಳ್ ಬಾಯಿಗೆ ಹಾಕೊಂಡು ನೋಡಿ ಕಹಿ ಇಲ್ಲ ಅಂತಂದ್ರೆ ಮಾತ್ರ ಉಪಯೋಗಿಸಿ ಯಾಕಂತಂದ್ರೆ ಕಹಿ ಬಂದಿರೋ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಹಾನಿಕರ